ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿ ವ್ಯಾಪ್ತಿಯ ಎಂ ಮಲ್ಲಾಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಂ ಮಲ್ಲಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ಹಲವು ಸಾರ್ವಜನಿಕರು ವಿವಿಧ ರೀತಿಯ ಮನವಿಗಳನ್ನು ಹೊತ್ತು ತಂದಿದ್ದರು. ಸಾರ್ವಜನಿಕರೊಂದಿಗೆ ಸರಳವಾಗಿ ಬೆರೆತು ಅವರ ಮನವಿಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿಯವರು ಜಿವಿ ಟಿವಿಯೊಂದಿಗೆ ಮಾತನಾಡಿದರು ಮತ್ತು ಸಾರ್ವಜನಿಕರ ಅಹವಾಲುಗಳಿಗೆ ನ್ಯಾಯಯುತವಾಗಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ನಮಸ್ಕಾರ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಮಾನ್ಯ ಕಂದಾಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಿನ ಕೂಸಾಗಿದೆ ಇದು. ಸೊ ಇದು ಕಳೆದ ವರ್ಷ 21ರಿಂದ ಇದು ನಡ್ಕೊಂಬಂದಿದೆ. ಪ್ರತಿ ಮೂರನೇ ಶನಿವಾರ ಒಂದೊಂದು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಗ್ರಾಮಕ್ಕೆ ಪ್ರತಿ ತಾಲೂಕಿನಲ್ಲಿ ಆ ಜಿಲ್ಲಾಧಿಕಾರಿ ಒಂದು ಗ್ರಾಮನ ಆರಿಸ್ಕೊಳ್ತಾರೆ. ಸಂಬಂಧಪಟ್ಟ ತಹಶೀಲ್ದಾರರು ತಮ್ಮ ತಮ್ಮ ತಾಲೂಕಿನ ಒಂದು ಗ್ರಾಮಕ್ಕೆ ಹೋಗ್ತಾರೆ. ಅದೇ ರೀತಿ ಉಪವಿಭಾಗಾಧಿಕಾರಿಗಳು ಸಹ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ದಿನ ಅಕ್ಟೋಬರ್ ತಿಂಗಳ ಮೂರನೇ ಶನಿವಾರದಂದು ನನಗೆ ಮಾಡದಕೆರೆ ಹೋಬಳಿ ಎಂ ಮಲ್ಲಾಪುರ ಗ್ರಾಮವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಭಾಳ ಕುಗ್ರಾಮ ಇದು. ಸೊ ಬರೀ 100 ಮನೆಗಳು ಮಾತ್ರ ಇದೆ ಇಲ್ಲಿ. 30% ಎಸ್ ಸಿ, 30% ಎಸ್ಟಿ ಹಾಗೂ ಇನ್ನು ಇತರೆ 40% ಜನ ಇದ್ದಾರೆ. ಇವತ್ತು ಬಂದಿದ್ದೀವಿ. ಏನೇನು ಅವರೆಲ್ಲ ಬಂದು ಸೇರಿದ ಮೇಲೆ ಅವ್ರದ್ದು ಕುಂದುಕೊರತೆಗಳು ಏನಿದೆ ಅಂತ ನೋಡಿ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಅಲ್ಲಿವರೆಗೂ ಕೆಲವೊಂದು ಫೀಲ್ಡ್ ವಿಸಿಟ್ ಇದೆ. ಎಲ್ಲೆಲ್ಲಿ ಮಳೆ ನೀರು ಬಂದು ಕ್ರಾಪ್ ಲಾಸ್ ಆಗಿದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿ ಆಮೇಲೆ ರಿಪೋರ್ಟನ್ನು ಕಳಿಸ್ಕೊಡ್ತೇವೆ. ಮೇಡಮ್, ತಾವು ಭೇಟಿ ಕೊಟ್ಟಿದ್ರಿ ಮುಳುಗಡೆ ಅಂತ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಏನು ಸ್ಟೆಪ್ಸ್ ಏನು ತಗೊಂಡು? ಈಗಾಗಲೇ ಪರಿಹಾರ ಪೋರ್ಟಲಲ್ಲಿ ಕೆಲವರು ಯಾರ್ಯಾರ್ದು ಇದು ಆಗಿದೆ ಅದನ್ನ ನಮ್ಮ ವಿ ಎ ಮತ್ತು ನಮ್ಮ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಂದ ತನಿಖೆ ಆಗಿದೆ. ಆ ವರದಿನ ನಾವು ಪರಿಹಾರ ಪೋರ್ಟಲಲ್ಲಿ ಹಾಕಿ ಅವ್ರಿಗೆ ಕೆಲವೆಲ್ಲ ರೈತರಿಗೆ ಬಂದಿದೆ, ಅಮೌಂಟ್ ಬಂದಿದೆ. ಸುಮಾರು 80% ಅಷ್ಟು ನಾವು ಫೀಡ್ ಮಾಡಿದ್ದೀವಿ, ಪ್ರೋಗ್ರೆಸ್ ಆಗಿದೆ. ಮುಂಬರೋ ದಿನಗಳಲ್ಲಿ ಇದನ್ನು ನಾವೆಲ್ಲ ಫೀಲ್ಡ್ ವೆರಿಫಿಕೇಷನ್ ಆದ ನಂತರ ತಹಶೀಲ್ದಾರ್ಗಳೇ ಖುದ್ದಾಗಿ ಹೋಗಿ ಟ್ರೂತ್ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶ ಇದೆ. ಅದರಂತೆ ನಾವು ಹೋಗಿ ಅಲ್ಲಿ ಸ್ಥಳ ವೀಕ್ಷಣೆ ಮಾಡಿ ನಂತರ ಫೀಲ್ಡಲ್ಲಿ ಏನಿದೆ ನೋಡಿ ವರದಿಯನ್ನು ಕಳಿಸ್ಕೊಡ್ತೇವೆ. ಸರ್ಕಾರ ಆಮೇಲೆ ಏನು ಪರಿಹಾರ ಕೊಡಬೇಕು ಅದು ತೀರ್ಮಾನ ಮಾಡುತ್ತೆ. ಈಗ ಇಷ್ಟುವರೆಗೆ ತಾಲೂಕಿನಾದ್ಯಂತ ನಡೆದಿರತಕ್ಕಂಥ ಈ ಗ್ರಾಮ ವಾಸ್ತವ್ಯ ಅಂತ ಏನು ಕಾರ್ಯಕ್ರಮಗಳು ನಡೆದಿದೆ, ಇದ್ರ ಬಗ್ಗೆ ರಿವ್ಯೂ ಏನಿದೆ ಅಂದರೆ ಅದು ಬರೀ ಅರ್ಜಿ ಕೊಟ್ಟು ಹೋಗ್ತಾರೆ, ಅದು ರಿವ್ಯೂ ಯಾವ ಥರ ನೀವು ಕಂಡಕ್ಟ್ ಮಾಡಿ? ಇದು ಏನಂದರೆ ಒಂದು 15 ದಿವಸದ ಮುಂಚೆನೇ ಗ್ರಾಮಕ್ಕೆ ಸಂಬಂಧಪಟ್ಟ ವಿ ಎ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರ ಅಹವಾಲ ಏನಿದೆ ಅಂತ ಸ್ವೀಕಾರ ಮಾಡಿರ್ತಾರೆ. ಅದರಲ್ಲಿ 90% ಎಲ್ಲನೂ ಈಗ ನೋಡಿ ಒಂದೇ ದಿನದಲ್ಲಿ ನಾವು ಕೊಡೋದಕ್ಕಾಗೋದಿಲ್ಲ. ಕೆಲವರೆಲ್ಲ ನಿವೇಶನ ಬೇಕು ಅಂತಾರೆ, ಕೆಲವರು ಮನೆ ಕಟ್ಕೊಡ್ಬೇಕು ಅಂತಾರೆ, ಅದನ್ನೆಲ್ಲ ಒಂದಿನದಲ್ಲಿ ಆಗುವಂಥದ್ದಲ್ಲ. ಅದನ್ನು ಹೊರತುಪಡಿಸಿ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಎಷ್ಟು ಕೊಡುವಂಥ ಸಾಧ್ಯತೆ ಇದ್ದದ್ದೇ ನಾವು ಅವತ್ತೇ ಅದನ್ನ ತೀರ್ಮಾನ ಮಾಡಿ ಆ ದಿನ ಏನವತ್ತು ಗ್ರಾಮ ವಾಸ್ತವ್ಯ ಇದೆ ಅವತ್ತು ನಾವು ಅರ್ಜಿ ಕೊಡುವಂಥ ಒಂದು ಕ್ರಮ ಇದೆ. ಮಿಕ್ಕಿದ್ದನ್ನು ಅರ್ಜಿ ತೊಗೊಂಡು ಒಂದೊಂದಾಗಿ ಹಂತವಾಗಿ ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದರ ಬಗ್ಗೆ ಏನಾದರೂ ರಿವ್ಯೂ ಮೀಟಿಂಗ್ ಮಾಡಿದ್ರೆ ಒಂದು ಬಾರಿ ಆದರೆ ಈ ಥರ ಗ್ರಾಮ ವಾಸ್ತವ್ಯ ಪ್ರತಿ ತಿಂಗಳು ಅದು ರಿವ್ಯೂ ಮೀಟಿಂಗಲ್ಲಿ ಬಂದೇ ಬರುತ್ತೆ ಅದು ಗ್ರಾಮ ವಾಸ್ತವ್ಯದು. ಇದು ಒಂದು 6 ತಿಂಗಳ ಮುಂಚೆನೇ ನಾವೆಲ್ಲ ಪ್ರಪೋಸಲ್ ಕಳಿಸಿರ್ತೀವಿ ಇಂತಿಂಥ ಗ್ರಾಮ ಅಂತ. ಸೊ ತಹಶೀಲ್ದಾರ್ ಕಚೇರಿಯಿಂದ ಸಿಬ್ಬಂದಿ ಬಂದು ವಿ ಎ ಅಥವಾ ಗ್ರಾಮ ಸಹಾಯಕರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲಾಖೆ ಅಧಿಕಾರಿಗಳನ್ನ ಅದನ್ನ ಕಳಿಸ್ಕೊಡ್ತಾರೆ. ಅವರು ಎಷ್ಟು ಇತ್ಯರ್ಥಪಡಿಸ್ಬೋದು ಅದನ್ನೆಲ್ಲ ಇತ್ಯರ್ಥಪಡಿಸ್ತಾರೆ. ಪಡಿಸಿ ಅದನ್ನು ನಾವು ಇಲ್ಲೇ ಈಗ ಸಾಗುವಳಿ ಚೀಟಿ ಆಗಿರ್ಬೋದು, ಇಯರಿಂಗ್ ಏಡ್ ಆಗಿರ್ಬೋದು, ಕೆಲವು ಗ್ರಾಮಗಳಲ್ಲಿ ಕೆಲವರಿಗೆಲ್ಲ ಕಿವಿ ಕೇಳಿಸೋದಿಲ್ಲ ಅನ್ನೋ ಮಕ್ಕಳಿಗೆ ಇಯರಿಂಗ್ ಏಡ್ ಕೊಟ್ಟಿದ್ದಾರೆ. ಆಮೇಲೆ ಟ್ರೈಸಿಕಲ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪೆನ್ಷನ್ದು ಏನಾದರೂ ಇದ್ದರೆ ಅದನ್ನು ನಾವು ಇಮಿಡಿಯೇಟಾಗಿ ಅವತ್ತಿನ ದಿವಸನೇ ಅವ್ರಿಗೆ ಒಂದು ಸರ್ಟಿಫಿಕೇಟ್ಸ್ನ ಕೊಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಈಗ ಮುಳುಗಡೆ ಪ್ರದೇಶಕ್ಕೆ ಭೇಟಿ ಕೊಡ್ತೀರಾ ನೀವು, ಈಗ ಮತ್ತೊಂದು ಸರಿ ವಿಸಿಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಜನ ಏನು ಭರವಸೆ? ಸಿ, ಈಗ ನಾವು ಬೇರೆ ಈಗ ಮನೆಗಳನ್ನೇ ಶಿಫ್ಟ್ ಮಾಡಬೇಕು ಅಂದರೆ ನಾವು ಫಸ್ಟು ನಾವು ಜಾಗನ ಗುರುತಿಸ್ಬೇಕಾಗತ್ತೆ. ಜಾಗ ಗುರುತಿಸಿದ ನಂತರ ಆಮೇಲೆ ಮತ್ತೆ ಕಟ್ಕೊಡೋದು ಪ್ರಶ್ನೆ ಬರುತ್ತೆ.
ಸೊ ಇದೆಲ್ಲ ಅಂತಂತವಾಗಿ ಆಗುವಂಥದ್ದು. ಸೊ ಇಮಿಡಿಯೇಟ್ ಆಗಿ ಏನಾದರೂ ಮಳೆ ನೀರು ಬಂದು ಅಥವಾ ಮನೆಗೆ ಬಿದ್ದು ಏನಾದರೂ ಇದ್ರೆ ಅದನ್ನ ನಾವು ಕಾಳಜಿ ಕೇಂದ್ರ ಅಂತ ಓಪನ್ ಮಾಡ್ತೀವಿ. ಅಲ್ಲಿ ತಾತ್ಕಾಲಿಕ ಪರಿಹಾರವನ್ನು ಅವ್ರಿಗೆ ಮಾಡಿಕೊಡ್ತೀವಿ. ನಂತರದಲ್ಲಿ ಅವರು ಬೇರೆ ಥರ ಅಕಾಮಡೇಷನ್ ಮಾಡ್ಕೋಬೇಕಾಗುತ್ತೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.